ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡರಿಗೆ ಲೋಕಸಭೆ ಟಿಕೆಟ್ ನೀಡದೆ ಒಕ್ಕಲಿಗರಿಂದ ಕಡೆಗಣಿಸಲಾಗಿದೆ ಎಂದು ಗೌಡ ಸಮಾಜಗಳ ಕುಶಾಲನಗರ ಒಕ್ಕೂಟದ ಖಜಾಂಚಿ ಆನಂದ್ ಕರನ್ಲಾಜೆ ಖಂಡಿಸಿದ್ರು. ಸದಾನಂದಗೌಡರಿಗೆ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ದೊರಕದಿದ್ರೆ ಕೊಡಗಿನಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಎಂದು ತಿಳಿಸಿದರು. ಇತ್ತೀಚಿನ ಈ ಚುನಾವಣಾ ಟಿಕೆಟ್ ಹಂಚಿಕೆ ವಿಚಾರ ಮಾಜಿ ಮುಖ್ಯಮಂತ್ರಿ ಒಂದು ಪಕ್ಷದ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಂತಹ ಒಬ್ಬ ಅಧ್ಯಕ್ಷನಾಗಿದ್ದಂತಹ ಒಬ್ಬ ಉತ್ತಮ ರಾಜಕಾರಣಿ, ಸಜ್ಜನ ರಾಜಕಾರಣಿ. ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ ಎಲ್ಲವೂ ಕೂಡ ಪೇಪರಲ್ಲಿ ಟಿವಿಯಲ್ಲಿ ಎಲ್ಲವೂ ಕೂಡ ಕೊಟ್ಟ ನಂತರ ನನಗೆ ಸಾಕಷ್ಟು ಪಕ್ಷದಿಂದ ಬೆನಿಫಿಟ್ ಆಗಿದೆ, ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತೇಳಿ ಅವ್ರು ಚಿಕನ್ ಆಗಿದ್ರು. ಆದರೆ ನಿಲ್ಲೇಬೇಕು ಅಂತ ಹೇಳುವಂಥದ್ದು, ಇವಾಗ ಯಾರೆಲ್ಲ ಟಿಕೆಟ್ ತಪ್ಪಿಸಿದ್ದಾರೆ ಎಲ್ಲರೂ ಕೂಡ ಸೇರಿ ಅವ್ರನ್ನ ಮನವೊಲಿಸಿ ಅವರಲ್ಲಿರುವ ಎಮ್ ಎಲ್ ಎಗಳಾಗಲಿ, ಅವರ ಪಕ್ಷದವರಾಗಲಿ, ಹಿರಿಯರಾಗಲಿ, ಮಾಜಿ ಎಮ್ ಎಲ್ ಎಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಪ್ಪಿಸಿ ಇವರನ್ನ ಪತ್ರಿಕೆ ಹೇಳಿಕೆ ಕೊಡಿಸಿ ನಾನು ಪುನಃ ನೀವು ನಿಲ್ಲೇಬೇಕು ಅಂತ ಹೇಳಿ ಒಪ್ಪಿಸಿದ ನಂತರ ಉದ್ದೇಶಪೂರ್ವಕವಾಗಿ ಇವರಿಗೆ ಟಿಕೆಟನ್ನು ಹಾಲಿ ಸ್ಥಾನವನ್ನು ಕೊಡಲಿಕ್ಕೆ ಅವರು ತಪ್ಪಿಸಿದ್ದಾರೆ. ಅದು ಅವ್ರಿಗೆ ತುಂಬ ನೋವಿದೆ, ಮತ್ತು ನಮಗೂ ಕೂಡ ಅದರಿಂದ ನಾವು ಭ್ರಮ ನಿರಸನಾಗಿದ್ದೀವಿ. ಯಾಕೆಂದರೆ ನಮಗೆ ಎಲ್ಲರೂ ಕೂಡ ಈಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೂಡ ಒಂದು 1%ನಲ್ಲಿ ನಮಗೆ ಒಕ್ಕಲಿಗರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಜಾಸ್ತಿ ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ, ಮತ್ತು ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಬೇಕು, ಇಲ್ಲ ಯಾವುದೇ ಕ್ಷೇತ್ರದಲ್ಲಿ ಅವರು ಕೇಳಿದಂಥ ಪ್ಲೇಸಲ್ಲಿ ಅವರಿಗೆ ಪುನಃ ಟಿಕೆಟ್ ಕೊಟ್ಟು ಅವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಮಾಡಬೇಕು ಅಂತೇಳಿ ಬಿಜೆಪಿ ಪಕ್ಷನ ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿ ಬೇರೆ ಪಕ್ಷದವರು ಕೂಡ ನಮ್ಮ ಪರ್ಸೆಂಟೇಜ್ ನಮ್ಮ ಪಾಪ್ಯುಲೇಷನ್ಗೆ ಸರಿಯಾಗಿ ನಮಗೆ ಸ್ಥಾನಮಾನವನ್ನು ಟಿಕೆಟನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಇಲ್ಲದಿದ್ದರೆ ಮುಂದಿನ ದಾರಿ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೊಡಗು ಗೌಡ ಸಮಾಜಗಳ ವತಿಯಿಂದ ಯೋಚನೆ ಮಾಡುವಂಥ ಪರಿಸ್ಥಿತಿ ನಾವು ಮಾಡ್ತೀವಿ. ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಗಣಿಪ್ರಸಾದ್ ಮಾತನಾಡಿ, ಇತ್ತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ದು ಸದಾನಂದ ಗೌಡರಿಗೂ ಟಿಕೆಟ್ ನೀಡದೇ ಇರುವುದು ಗೌಡ ಸಮಾಜವೊಂದ ಕಡೆಗಣಿಸಲಾಗಿದೆ, ನಾವು ರಾಜರ ಬಳಿ ತೆರಳಲಾಗುತ್ತದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದ ಸದಾನಂದ ಗೌಡರಿಗೆ ಲೋಕಸಭೆ ಟಿಕೆಟ್ ನೀಡಬೇಕೆಂದು ಇದೇ ಸಂದರ್ಭ ಒತ್ತಾಯಿಸಿದರು. ಕೂಡಲೇ ಗೌಡ ಒಕ್ಕೂಟದ ಸಭೆ ಕರೆದು ಗೌಡ ಸಮುದಾಯದ ಬೇಡಿಕೆಗೆ ಸ್ಪಂದಿಸುವ ರಾಜಕೀಯ ಪಕ್ಷಕ್ಕೆ ಈ ಬಾರಿ ಬೆಂಬಲ ನೀಡುವ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಪ್ರಮುಖರು ತಿಳಿಸಿದರು. ಜನಾಂಗದಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರು ಯಾರ್ಯಾರಿದ್ರು ಅವರೆಲ್ಲ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ರು. ಮೋದಿ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇದ್ರು, ಅತ್ಯುತ್ತಮವಾಗಿ ಸಂಸದೀಯ ಪಟುವಾಗಿದ್ರು. ಪ್ರತಾಪ್ ಸಿಂಹ ಇರ್ಬೋದು, ಸದಾನಂದಗೌಡ ಇರ್ಬೋದು, ಬಹುಶಃ ಯಾರಿಗೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ನಡೆಸ್ಕೋತಾ ಇಲ್ಲ. ಬಿಜೆಪಿ ಪಕ್ಷದವ್ರಿಗೆ ಇರುವಂಥ ಒಂದು ಅಸಮಾಧಾನ ನಮ್ಮೆಲ್ಲರಲ್ಲಿದೆ. ಹಾಗೆ ಸದಾನಂದ ಗೌಡರಿಗೆ ಸದಾನಂದ ಗೌಡರು ಎಲೆಕ್ಷನ್ ನಿಲ್ಲೋದಿಲ್ಲ ಅಂತಲೇ ಹೇಳ್ತಾ ಇದ್ರು ಚುನಾವಣೆಯಲ್ಲಿ. ಆದರೂ ಸಹ ಈ ಹಿಂದೆ ಭಾಳಷ್ಟು ಕರ್ನಾಟಕದ ಪ್ರಮುಖರು ಒತ್ತಾಯ ಮಾಡಿದ್ರು ನೀವು ನಿಲ್ಲೇಬೇಕು ಅಂತ ಹೇಳಿ ಅಂತ ಕೊನೆಯ ಕ್ಷಣದಲ್ಲಿ ಅವರಿಗೆ ಟಿಕೆಟನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ದಾರೆ. ಬಹುಶಃ ಅದು ಕೊಡಗಿಗೂ ಸಹ ಒಂದು ಅನ್ಯಾಯನೇ, ಕರ್ನಾಟಕವಾದ ಅನ್ಯಾಯನೇ. ಅವರ ಮೇಲೆ ಆಡಳಿತಾತ್ಮಕವಾಗಿ ಯಾವುದೇ ಭ್ರಷ್ಟಾಚಾರದ ಯಾವುದೇ ಸೋಂಕಿಲ್ಲದಂಥ ಒಬ್ಬ ಹಾಲಿ ಸಂಸದೀಯರನ್ನ ಕೇವಲ ಒಂದು ಜನಾಂಗದ ತುಳಿಯುವ ವಿಷಯದಲ್ಲೇ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಒಳ ಉದ್ದೇಶ ಇಟ್ಕೊಂಡು ಅವರಿಗೆ ಟಿಕೆಟ್ನ ನಿರಾಕರಿಸಲಾಗಿದೆ. ಬಹುಶಃ ಇದರಿಂದ ನಮಗೆ ಕೊಡಗೇ ಬಡದ ಹೊಡೆತ, ಭಾಳಷ್ಟು ಕೆಲಸ ಕಾರ್ಯಗಳನ್ನ ಕೊಡಗಿ ಸಂಬಂಧಪಟ್ಟದನ್ನು ನಾವು ಇರ್ಬೋದು ಅಥವಾ ಬೇರೆ ಬೇರೆ ಜನಾಂಗದಲ್ಲಿರ್ಬೋದು, ಕೊಡಗಿನವರು ಭಾಳಷ್ಟು ಜನ ಅಲ್ಲಿ ಹೋಗ್ತಾ ಇದ್ದವ್ರ ಹತ್ರ ಅವರಷ್ಟು ಕೆಲಸಗಳನ್ನು ಮಾಡಿಸ್ಕೊತಾ ಇದ್ರು. ಹಾಗಾಗಿ ಅವರು ಸಹ ನಮಗೆ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಈ ಸಂದರ್ಭ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ, ಗೌಡ ಸಮಾಜದ ಉಪಾಧ್ಯಕ್ಷ ದೊರೆಗಣಪತಿ, ಕಾಶಿಪೂವಯ್ಯ, ಕಾರ್ಯದರ್ಶಿ ಹೇಮಂತ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.